ಪಾರ್ಲಿಮೆಂಟ್ ಅಲ್ಲಿ ನಡೆದಂತ ಘಟನೆ ಏನಿದೆ ಆ ಘಟನೆಯಲ್ಲಿ ನಾವು ಅಲ್ಲೇ ಪ್ರತ್ಯಕ್ಷದರ್ಶಿಯಾಗಿ ಮತ್ತೆ ಏನು ಪಾರ್ಲಿಮೆಂಟ್ ಅಲ್ಲಿ ಬಂದು ಅವನ್ ನಡೆದಂತ ಘಟನೆ ಏನಿದೆ ಅದರಲ್ಲಿ ಅವನ್ನ ಹಿಡಿದುಕೊಡೋದ್ರಲ್ಲಿ ನಾನು ನಮ್ಮ ಜೊತೆಯಲ್ಲಿ ನಮ್ಮ ಸಂಸದರು ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಅನೇಕ ಜನ ಸಂಸದರಲ್ಲಿ ಭಾಗಿಯಾಗಿ ಭಾಷೆಗಳಿಗೆ ಮತ್ತೆ ಏನು ಸಡನ್ ಆಗಿ ಬಂದು ಆ ಗ್ಯಾಲರಿಯಿಂದ ಧುಮುಕ್ತಾನೆ ಅಂದ ತಕ್ಷಣ ನಾವು ಯಾರು ಊಹೆ ಮಾಡಿರಲಿಲ್ಲ. ಯಾಕಂದ್ರೆ ಎಲ್ಲರೂ ಎದ್ದು ಎಕ್ಕಡೆ ಅಂದ್ರೆ ಅತ್ಕಡೆ ಓಡ್ತಾ ಇದ್ರು. ನಾನು ಸ್ವಲ್ಪ ದೂರದಲ್ಲೇ ಕೂತಿದ್ದೆ. ಮೊದಲು ನಾನು ಯಾರೋ ಆಕಸ್ಮಿಕವಾಗಿ ಬಿದ್ದೋಗಿರ್ಬೋದು ಗ್ಯಾಲರಿಯಿಂದ ಅಂತೇಳಿ ಅವ್ರನ್ನ ಆಸ್ಪತ್ರೆಗೆ ಕಳಿಸೋದಕ್ಕೆ ಮಾಡ್ತವ್ರಿಗೆ ಒಂದು ಸ್ವಲ್ಪ ದೂರ ಓಡಿ ಮತ್ತೆ ನಿಂತೇನೆ. ಅದಾದ್ಮೇಲೆ ನೋಡಿದಾಗ ಅವನು ಯಾವಾಗ ಎಲ್ಲೋ ಕಲರ್ ಸ್ಮೋಕ್ ಬಾಂಬ್ ಯೂಸ್ ಮಾಡಿದ ಅವರಲ್ಲಿ ನಮ್ಮ ಅವರೆಲ್ಲ ಹೋಗ್ತಾ ಇದ್ದ ಅಲ್ಲಿ ಇಟ್ಟಿದ್ದೆ. ಅದಾದ್ಮೇಲೆ ಅವನೇನು ಸ್ಪೀಕರ್ ಚೇರ್ ಬರ್ತಾ ಇದ್ದ ಎಂತ ಸಂದರ್ಭದಲ್ಲಿ ಅಡ್ಡವಾಗಿ ನಾವು ಹನುಮಾನ ಮಾಡಿದ್ರು. ಇದನ್ನೆಲ್ಲ ನಡೆದಂತ ನೋಡಿದ್ರೆ ಇದನ್ನೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪಾಪ್ಯುಲಾರಿಟಿ ಆ ಪಾಪ್ಯುಲಾರಿಟಿನ ಇತ್ತೀಚೆಗೆ ನಡೆದಂತ ಚುನಾವಣೆಗಳಲ್ಲಿ ಬಂದಂತ ಫಲಿತಾಂಶ ಇದನ್ನು ಎರಡು ಸಹಿಸಾಕಾಗಿದೆ. ಮೊದಲಿಂದನೂ ಏನಾದರೂ ಮಾಡಿ BJP ಸರ್ಕಾರದ ಮೇಲೆ ಗೂಬೆ ಕೊರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಕೆಲವರೆಲ್ಲ ಸೇರಿ ಪಿತೂರಿಗಳು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ನನಗಂತೂ ಡೌಟ್ ಇದೆ. ಯಾಕಂದರೆ ಪ್ರತಾಪ್ ಸಿಂಹನ ಸೋಲಿಸ್ಬೇಕು ಅಂತೇಳಿ ಯಾರು ಹೇಳ್ತಾ ಇದ್ದಾರೆ? ಪ್ರತಾಪ್ ಸಿಂಹ ದೇಶಪ್ರೇಮಿ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವ್ರನ್ನೆಲ್ಲ ನಿಷೇಧ ಮಾಡಬೇಕು ಅಂತ ಹೇಳಿದ್ದು ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎರಡು ಸಲ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೆ, ಮೂರನೇ ಸಲ ಆಗಿಬಿಡ್ತಾರೆ ಅನ್ನೋ ಒಂದು ಆತಂಕದಿಂದ ಇದನ್ನು ನೋಡಿದಾಗ ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳವರು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಆ ಸಿಕ್ಕಿದಂಥ ಆರು ಜನರಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ ಅವರು. ಇದರಿಂದೆಲ್ಲ ಏನು ಎತ್ತ ಅಂತ ಹೇಳ್ಬಿಟ್ಟೆಲ್ಲ ನೋಡಿದಾಗ ವೆಸ್ಟ್ ಬೆಂಗಾಲ್ ಅವರು ಈ ಥರ ಎಲ್ಲ ಗೊತ್ತಾಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ. ನಮ್ಮಲ್ಲೇ ಪ್ರತಾಪ್ ಸಿಂಹ ಅವರು ಪಾಸಿಂದ ಹೋಗಿದ್ರು ಅಂತ ಹೇಳ್ಬಿಟ್ಟು ಹೇಳ್ಬಂದಾಗ ಸ್ಥಳೀಯವಾಗಿ ಅವ್ರು ಲೋಕಲ್ ಆಗಿದ್ದರು. ಯಾರೇ ಸಂಸದರಿಗೂ ಪಾಸ್ ಕೇಳಿದಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯ ಡೀಟೇಲ್ಸ್ ತಗೋತೀವಿ, ಒಂದು ಮಿನಿಮಮ್ ಡೀಟೇಲ್ಸ್. ಅವನು ಯಾರು, ನಮ್ಮ ರಾಜ್ಯದನ, ನಮ್ಮ ದೇಶದನ, ನಮ್ಮಲ್ಲಿ ಯಾರು ಲೀಡರ್ಗಳು ಪರಿಚಯ ಇರ್ತಕ್ಕಂಥವನ್ನ ಏನು ಎಸ ಅಂತ. ಈಗ ನೀವೇ ಯಾರಾದ್ರೂ ಪಾಸ್ ಬೇಕು ಅಂತ ಹೇಳಿದಾಗ ನೀವು ಹೇಳಿದ್ದೀರಿ ಅಂತೇಳಿ ನಾವು ಕೊಡ್ತೀವಿ. ಆದರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಈ ಥರ ಚಟುವಟಿಕೆಯನ್ನು ಏನು ಮಾಡಿದ್ದೇನೆ ಅದು ನಿಜಕ್ಕೂ ಅವನು ಎಜುಕೇಟೆಡ್ ಆಗಿ ಇದು ಮಾಡಿರ್ತಕ್ಕಂಥವ್ರು ರಾಂಗ್ ಡಿಸಿಷನ್. ಅದು ಏನೋ ಹೋರಾಟಗಳು, ಆತಂಕವಾದ, ಉಗ್ರವಾದಿ, ನಕ್ಸಲಿಸಮ್ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥವ್ರು ಕೊನೆಗೆ ಅಂತ್ಯನೇ ಆಗಿರ್ತಕ್ಕಂಥವ್ರು. ಅದಕ್ಕೋಸ್ಕರ ದಯವಿಟ್ಟು ಅವ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ. ಇಂಥ ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿಯನ್ನು ನಾವು ಪಡೆದಿದ್ದೇವೆ, ಭಾರತ ದೇಶದಲ್ಲಿ ನಾವು ಪುಣ್ಯವಂತರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.